ಚಂದ್ರ ಕೇಳುವ ಶಕ್ತಿಯನ್ನ ಹೀಗೆ ಬೇರೆ ಬೇರೆ ಇಂದ್ರಿಯಗಳಿಗೆ ಬೇರೆ ಬೇರೆ ದೇವತಾ ಶಕ್ತಿಗಳನ್ನ ಅವರ ತಪಸ್ಸಿನ ಫಲವಾಗಿ ಯಾವುದು ಯಾವ ರೀತಿಯಲ್ಲಿ ಇದನ್ನು ನಿಯಂತ್ರಿಸ್ತಾ ಇದೆ ಚಂದ್ರ ಮತ್ತು ದಿಕ್ಕುಗಳು ಯಾಕೆಂದ್ರೆ ದಿಕ್ ದೇವತೆಗಳು ಶಬ್ದದ ಒಂದು ವಿಶೇಷ ಅವರು ಅಬ್ಸರ್ವೇಷನ್ ನೋಡಿ ರೂಪ ಉಂಟಲ್ಲ ಅದು ನೇರ ಸರಳ ರೇಖೆಯಲ್ಲಿ ಕಾಣುವುದು ನಮ್ಮ ಕಣ್ಣು ಎದುರಿರತಕ್ಕ ರೂಪವನ್ನು ನೋಡುತ್ತೆ ಸರಳ ರೇಖೆಯಲ್ಲಿ ಹೀಗೆ ನೇರ ಹೋಗೋದು ಹೀಗೆ ಹೋಗುವುದಿಲ್ಲ ಶಬ್ದ ಹಾಗಲ್ಲ ಶಬ್ದಕ್ಕೆ ಸರಳ ರೇಖೆಯಲ್ಲಿ ಗತಿ ಇಲ್ಲೇ ಇಲ್ಲ ನಾನು ಇಲ್ಲಿ ಮಾತಾಡಿದರೆ ನಿಮಗೆ ಕೇಳುವಷ್ಟೇ ಸ್ಪಷ್ಟವಾಗಿ ಹಿಂದೆ ಕೂತವರಿಗೂ ಕೇಳುತ್ತೆ ಈಚೆ ಕೂತವರಿಗೂ ಕೇಳುತ್ತೆ ಈಚೆ ಕೂತವರಿಗೂ ಕೇಳುತ್ತೆ ಹಾಗಾದ್ರೆ ಶಬ್ದ ಸರಳ ರೇಖೆಯಲ್ಲಿ ಹೋಗೋದಲ್ಲ ಮತ್ತೆ ಅದು ಸರ್ಕ್ಯುಲರ್ ಮೂವ್ಮೆಂಟು ಇದು ಬೇರೆ ಈ ಪ್ರತಿಯೊಂದು ವಸ್ತು ಇದು ಇದು ಅಬ್ಸರ್ವೇಷನ್ ಶಬ್ದ ಅದು ಹೇಗೆ ನೀವು ಬಾವಿಯ ನೀರಿಗೆ ಒಂದು ಕಲ್ಲು ಹಾಕಿದರೆ ಅದರ ತೆರೆಗಳು ಹಾಗೆ ಸರ್ಕ್ಯುಲರ್ ಉರುಟಾಗಿ ವೃತ್ತ ವೃತ್ತವಾಗಿ ಆ ಕಡೆ ದೂರ ದೂರ ಹೋಗುತ್ತೆ ಹಾಗೆ ಶಬ್ದ ಸರ್ಕ್ಯುಲರ್ ಮೂವ್ಮೆಂಟ್ ಅದು ವೃತ್ತಾಕಾರವಾಗಿ ಹಬ್ಬಿಕೊಂಡು ದೂರ 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 ಎಲ್ಲ ಕಡೆಗೂ ಹೋಗುತ್ತೆ ಆದ್ರಿಂದ ಈ ಕಡೆ ಕೂತವನಿಗೆ ಕೇಳುವಷ್ಟೆ ಆ ಕಡೆ ಈ ಕಡೆ ಈ ಕಡೆ ಎಲ್ಲ ಕಡೆಯೂ ಕೇಳುತ್ತೆ ಯಾಕಂದ್ರೆ ಶಬ್ದದ ಚಲನೆ ಸರಳ ರೇಖೆಯಲ್ಲಿ ಅಲ್ಲ ಹಾಗಾದ್ರೆ ಎಲ್ಲ ದಿಕ್ಕುಗಳಲ್ಲಿಯೂ ಏಕಕಾಲದಲ್ಲಿ ಚಲಿಸುತ್ತೆ ಆದ್ರಿಂದ ದಿಗ್ ದೇವತೆಗಳು ಶಬ್ದದ ಗಿವಿಯ ದೇವತೆಗಳು ಹೀಗೆ ಬಹಳ ರೋಚಕವಾಗಿ ಅದರ ಹಿಂದೆ ಇರತಕ್ಕಂಥ ಆಧ್ಯಾತ್ಮಿಕ ಬದುಕಿನ ಹಿಂದೆ ಇರತಕ್ಕ ಆದಿದೈವಿಕವಾದ ಗ್ರೇಸ್ ಅನುಗ್ರಹಗಳು ಯಾವ ಯಾವ ದೇವತೆಗಳು ನಮ್ಮ ದೇಹದೊಳಗಿದ್ದು ನಮ್ಮನ್ನ ನಡೆಸ್ತಾ ಇದ್ದಾರೆ ಅವರು ಕಂಪ್ಯೂಟರ್ ಆಪರೇಟ್ ಮಾಡ್ತಾ ಇದ್ದಾರೆ ನಮಗೆ ರಿಸಲ್ಟ್ ಸಿಗ್ತಾ ಇದೆ ಅಷ್ಟೇ ಅವರು ಸ್ವಿಚ್ ಆಫ್ ಮಾಡಿದರೆ ಕಣ್ಣು ಕಾಣುವಲ್ಲ ಅವರು ಸ್ವಿಚ್ ಆನ್ ಮಾಡಿದರೆ ಕಣ್ಣು ಕಾಣುತ್ತೆ ಅಷ್ಟೇ ಅವರು ಆನ್ ಮಾಡಿದರೆ ನಮಗೆ ಕಾಣುತ್ತೆ ಹಾಗೇನೆ ಇಲ್ಲಿ ಒಳಗಿನ ಸ್ವಿಚ್ ಆನ್ ಮಾಡಿದರೆ ಕನಸು ಕಾಣುತ್ತೆ ಎರಡು ಸ್ವಿಚ್ ಆಫ್ ಮಾಡಿಬಿಟ್ರೆ ನಿದ್ರೆ ಬಂದ್ಬಿಡುತ್ತೆ ಅದನ್ನು ಸ್ವಿಚ್ ಆನ್ ಮಾಡಿದರೆ ಪುನಃ ಎಚ್ಚರ ಆಗುತ್ತೆ ಹೀಗೆ ಬೇರೆ ಬೇರೆ ಸ್ವಿಚ್ಗಳಿವೆ ಒಳಗೆ ಅದನ್ನು ನಾವು ಆಪರೇಟ್ ಮಾಡ್ತಾ ಇಲ್ಲ ಯಾಕೆಂದರೆ ನಮಗೆ ಸ್ವಿಚ್ ಎಲ್ಲಿದೆ ಅಂತಲೇ ಗೊತ್ತಿಲ್ಲ ಅಂತ ನಿದ್ರೆ ಬಂದಾಗ ಬಂತು ಅಂದರೆ ನಿದ್ರೆ ಬಂತು ಅಷ್ಟೇ ಯಾಕೆ ಬಂತು ಯಾಕೆ ಗೊತ್ತಿಲ್ಲ ಯಾವಾಗ ಬಂತು ಕೂಡ ಗೊತ್ತಿರೋದಿಲ್ಲ ಒಬ್ಬೊಮ್ಮೆ ಓದ್ತಾ ಇದ್ದೆ ಸ್ವಾಮಿ ಯಾವಾಗ ನಿದ್ರೆ ಬಂದರೂ ಗೊತ್ತಿಲ್ಲ ನಿದ್ರೆ ಪುಸ್ತಕ ಹಿಂಗೆ ಇತ್ತು ಅಂತಾನೆ ಆಮೇಲೆ ಎಚ್ಚರ ಯಾಕಾಯಿತು ಯಾರು ಎಬ್ಬಿಸಿದ್ರು ನಾನು ಎಬ್ಬಿಸಿದಕ್ಕೆ ನನಗೆ ಎಚ್ಚರವೇ ಇರಲಿಲ್ಲ ಎಬ್ಬಿಸಿದಕ್ಕೆ ನನ್ನನ್ನು ನಿದ್ರೆ ಬಂತು ಯಾರು ಎಬ್ಬಿಸಿದ್ರು ಕನಸು ಯಾರು ತಂದರು ನಾನೇ ಕನಸು ನೋಡ್ತೇನೆ ಅಂದರೆ ನನಗೆ ಕನಸಿನ ಬಗ್ಗೆ ಏನು ಇಂಥ ಕನಸು ಬೀಳಬೇಕು ಇಂಥ ಕನಸು ಬೀಳಬಾರದು ಅಂತ ಯಾವ ವಿಚಾರವೂ ನನ್ನ ಮನಸ್ಸಿನಲ್ಲಿ ಇರಲಿಲ್ಲ ಅಥವಾ ಇಂಥ ಕನಸು ಬೀಳಬೇಕು ನಾನು ಬಯಸಿದರೆ ನಾನು ಬಯಸಿದಂಥ ಕನಸು ಬೀಳೋಲ್ಲ ಹಾಗಾಗಿ ಇದೆಲ್ಲದರ ಹಿಂದೆ ಒಂದು ಡಿವೈನ್ ಫೋರ್ಸು ಕೆಲಸ ಮಾಡ್ತಾ ಇದೆ ಯಾವ ಯಾವ ಸ್ಟೇಜ್ನಲ್ಲಿ ಯಾವ ಯಾವ ದೇವತಾ ಶಕ್ತಿಗಳು ಕೆಲಸ ಮಾಡ್ತಾವೆ ಅನ್ನೋದನ್ನು ಅವರು ತಪಸ್ಸು ಮಾಡಿದರು ತಪಸ್ಸು ಮಾಡೋದು ಅಂತಂದರೆ ಕಾಡಿಗೆ ಹೋಗಿ ಮುಗಿ ಹಿಡ್ಕೊಂಡು ಅನ್ನ ನೀರ್ಬಿಟ್ಟು ಶೀರ್ಷಾಸನ ಮಾಡಿ ಕೂತ್ಕೊಳ್ಳೋದಲ್ಲ ತಪಸ್ಸು ಮಾಡೋದು ಅಂದರೆ ಆಳವಾಗಿ ಚಿಂತನೆ ಮಾಡುವುದು ಆ ಆಳವಾದ ಚಿಂತನೆಯ ಫಲವಾಗಿ ಇನ್ನೊಂದು ಸೈನ್ಸ್ ಹುಟ್ಟಿತು ಅಧಿದೈವ ಪ್ರಪಂಚದಲ್ಲಿ ಯಾವ ಯಾವ ದೇವತಾ ಶಕ್ತಿಗಳು ಹೇಗೆ ಹೇಗೆ ಈ ಜಗತ್ತಿನ ಯಾವ ಯಾವ ಭಾಗವನ್ನು ನಿಯಂತ್ರಿಸ್ತಾ ಇವೆ ಅನ್ನುವಂಥ ವಿಜ್ಞಾನ ಇದು ಹಾಗಾಗಿ ಮೂರು ಸೈನ್ಸ್ ಆಯಿತು ಅಧಿಭೂತ ಅಧ್ಯಾತ್ಮ ಅಧಿದೈವ ಇಷ್ಟಾದ ಕೂಡಲೇ ಅವನು ಮತ್ತೂ ಯೋಚನೆ ಮಾಡಿದರು ಇದು ಮುಗಿಲಿಲ್ಲ ವಿಷಯ ನನ್ನ ದೇಹದಲ್ಲಿ ಕಣ್ಣನ್ನು ಸೂರ್ಯ ಕಿವಿಯನ್ನು ಚಂದ್ರ ಏನು ಒಂದೊಂದು ಇಂದ್ರೇನೋ ಒಬ್ಬೊಬ್ಬರು ನಿಯಂತ್ರಿಸ್ತಾ ಇದ್ದಾರೆ ಆದರೆ ಒಂದು ಅದ್ಭುತವಾದ ಕೋಆರ್ಡಿನೇಷನ್ ಉಂಟು ನೋಡಿ ಇಲ್ಲಿ ಸೂರ್ಯ ತನ್ನಷ್ಟಕ್ಕೆ ಸ್ವತಂತ್ರವಾಗಿ ಏನು ಮಾಡ್ತಾ ಇಲ್ಲ ಇಲ್ಲಿ ಚಂದ್ರನೋ ದಿಗ್ದೇವತೆಗಳು ಯಾವ ದೇವತೆಗಳು ಸ್ವತಂತ್ರವಾಗಿ ಏನನ್ನು ಮಾಡ್ತಾ ಇಲ್ಲ ಯಾರೋ ಒಬ್ಬ ಇವರೆಲ್ಲರನ್ನೂ ಮೇಲ್ವಿಚಾರಣೆ ಮಾಡುವ ಸೂಪರಿಂಟೆಂಡೆಂಟ್ ಒಬ್ಬ ಇದ್ದಾನೆ ಸೂಪರ್ವೈಸರ್ ಮೇಲಿಂದ ಅವನು ಅವನ ನಿರೀಕ್ಷೆಗೆ ತಕ್ಕಂತೆ ಅವನ ಆಜ್ಞೆಗೆ ತಕ್ಕಂತೆ ಇವರು ಕೆಲಸ ಮಾಡ್ತಾ ಇದ್ದಾರೆ ಒಬ್ಬ ಕೋಆರ್ಡಿನೇಟರ್ ಇದ್ದಾನೆ ಯಾಕೆಂದ್ರೆ ನೋಡಿ ಒಂದು ಸ್ವಲ್ಪ ಕಾಲಿಗೆ ಮುಳ್ಳು ತಾಗತ್ತೆ ಅಂತ ಅನ್ನೋ ಸಂಶಯ ಬಂದ ತಕ್ಷಣ ನಾವು ಕಾಲು ಊರುವಾಗೆಲ್ಲ ಮುಳ್ಳಿನ ತುದಿ ಒಂಚೂರು ತಾಗಿದ ತಕ್ಷಣ ಕಾಲು ಮೇಲಕ್ಕೆ ಬಂದಾಯ್ತು ಕೈ ಬೆರಳು ಹೋಗಿ ಆಯ್ತು ಅದು ಮುಳ್ಳು ತೆಗೆಯೋದಕ್ಕೆ ಸೊ ಸಚ್ ಎ ಬ್ಯೂಟಿಫುಲ್ ಕೋಆರ್ಡಿನೇಷನ್ ನಮ್ಮ ಸರ್ಕಾರಿ ಆಫೀಸುಗಳ ಹಾಗಲ್ಲ ನಮ್ಮ ದೇಹ ಅಲ್ಲಿ ಒಂದು ಟೇಬಲ್ಗೆ ಹೋದರೆ ಅವರು ಇನ್ನೊಂದು ಟೇಬಲ್ ತೋರಿಸೋದು ಅಲ್ಲಿ ಹೋದರೆ ಇನ್ನೊಂದು ಟೇಬಲ್ ಎಲ್ಲ ಟೇಬಲ್ ಪ್ರದಕ್ಷಿಣೆ ಹಾಕಿ ತಲೆ ಕೈ ಇಟ್ಕೊಂಡು ಮನೆಗೆ ವಾಪಸ್ಸು ಯಾರು ಕೆಲಸ ಮಾಡಿಕೊಡೋರಿಲ್ಲ ಅಲ್ಲಿ ಒಬ್ಬರು ಇನ್ನೊ ಯಾರಿಗೂ ಕೆಲಸ ಮಾಡಬೇಕು ಅಂತ ಅಪೇಕ್ಷೆ ಇಲ್ಲ ಕೆಲಸ ಜಾರಿಸಿಕೊಂಡು ಇನ್ನೊಂದು ಟೇಬಲ್ ತೋರಿಸಿ ಕಳಿಸಿಬಿಟ್ರೆ ತಾವು ತಗೊಂಡ ಸಂಬಳ ಸಾರ್ಥಕ ಆಯಿತು ಅಂತ ತಿಳ್ಕೊಂಡಿರ್ತಾರೆ ಆದರೆ ಇಲ್ಲಿ ಹಾಗಲ್ಲ ಪ್ರತಿಯೊಂದು ಇಂದ್ರಿಯಗಳು ಬಹಳ ಪರ್ಫೆಕ್ಟ್ ಆಗಿ ಒಂದಕ್ಕೊಂದು ಕೆಲಸ ಮಾಡ್ತಾ ಇರ್ತಾರೆ ಅದು ಹೇಗೆ ಕೆಲಸ ಮಾಡುತ್ತೆ ಆ ಥರ ಕೈ ಕಣ್ಣು ಕಣ್ಣಿಗೆ ಒಂದು ಚೂರು ಕಸ ಬೀಳುತ್ತೆ ಅನ್ನೋ ಸಂದೇಹ ಬಂದ ಕೂಡಲೇ ರೆಪ್ಪೆ ಕೂಡಲೇ ಮುಚ್ಚಿಕೊಳ್ಳುತ್ತೆ ಸೊ ಎಲ್ಲ ಕಡೆ ಇಡೀ ದೇಹದಲ್ಲಿ ಪ್ರತಿಯೊಂದು ಸಂಗತಿಯಲ್ಲೂ ಇಷ್ಟು ಕೋಆರ್ಡಿನೇಷನ್ ಇದೆ ಇದು ಎಲ್ಲ ದೇವತೆಗಳು ಇಂಡಿಪೆಂಡೆಂಟ್ ಆಗಿ ಆದರೆ ಅವನು
ಕಣ್ಣಿಗೆ ಕಸರಿದ್ರೆ ಬೆಳ್ಳಿ ಅಂತ ಇನ್ನೊಬ್ಬ ಸುಮ್ಮನೆ ಕೂತ್ಬಿಟ್ರೆ ಇಲ್ಲ, ಅಷ್ಟು ಅನ್ಯೋನ್ಯವಾಗಿ ಅದು ವಿಧೇಯತೆಯಿಂದ ಕೆಲಸ ನಡೀತಾ ಇದೆ. ಹಾಗಾದ್ರೆ ಒಬ್ಬ ಸೂಪರ್ವೈಸರ್ ಇದ್ದಾನೆ, ಅಧ್ಯಕ್ಷ, ಎಲ್ಲವನ್ನು ಮೇಲ್ವಿಚಾರಣೆ ಮಾಡುವ, ಅದನ್ನ ಅಧಿಯಜ್ಞ ಅಂದ್ರು. ಅವರು ಎಲ್ಲ ಈ ಜೀವದಿಂದ ಹಿಡಿದು ಈ ದೇವತೆಗಳಿಂದ ಇವರು ಸಮಸ್ತ ವಿಶ್ವವನ್ನು ನಿಯಂತ್ರಣ ಮಾಡ್ತಕ್ಕಂತಹ ಒಂದು ಸುಪ್ರೀಂ ಪವರ್, ದಟ್ ಈಸ್ ಗಾಡ್, ಅದನ್ನೇ ಅಧಿಯಜ್ಞ. ಇದು ಇದು ನಾಲ್ಕನೇ ಸ್ಟೇಜ್ ನಲ್ಲಿ, ಮೊದಲು ಮಟೀರಿಯಲ್ ವರ್ಲ್ಡ್, ಅದರ ಒಳಗೆ ಒಂದು ಚೈತನ್ಯ, ಆ ಚೈತನ್ಯವನ್ನು ನಿಯಂತ್ರಿಸಿಕೆ ತುಂಬಾ ಡೆಮಿಗಾಡ್, ದೇವರಲ್ಲ, ದಿವ್ಯ ಶಕ್ತಿಗಳು, ಡಿವೈನ್ ಫೋರ್ಸಸ್. ನಮ್ಮಲ್ಲಿ ದೇವತೆ ಒಬ್ಬನೇ, ದೇವರು ಒಬ್ಬನೇ, ಬಹುದೇವತಾವಾದ ಇಲ್ಲ. ಬಹಳ ಜನ ಪಾಶ್ಚಾತ್ಯರು ಅಥವಾ ಪಶ್ಚಿಮದವರು ಬರೆದ ಗ್ರಂಥಗಳನ್ನು ಓದಿಕೊಂಡ ನಮ್ಮ ಜನ ಬಹಳ ತಪ್ಪು ತಿಳ್ಕೊಂಡಿದ್ದಾರೆ. ಇಂಡಿಯನ್ಸ್ ಆರ್ ಪೇಗನ್ಸ್, ಪ್ಯಾಂಥೀಸ್ ಅಂತ ತುಂಬಾ ಬಹುದೇವತಾ, ಒಬ್ಬನೇ ದೇವರು, ಅವನು ಅಧಿಯಜ್ಞ. ಈ ಇವರು ಮಧ್ಯದಲ್ಲಿ ಇರತಕ್ಕವರೆಲ್ಲ, ಈಗ ಒಂದು ದೇಶಕ್ಕೆ ಒಬ್ಬ ರಾಜ ಇದ್ರೆ ಅವನಿಗೆ ಅಸಿಸ್ಟೆನ್ಸ್ ಇರೋದಿಲ್ಲೋ, ಅಂದ್ರೆ ಏನಪ್ಪ ರಾಜನಿಗೆ ಎಷ್ಟು ಅಸಿಸ್ಟೆನ್ಸ್, ಮತ್ತೆ ಅಸಿಸ್ಟೆನ್ಸ್ ಇರೋ ರಾಜ ಒಬ್ಬನೇ, ಅವ್ರು ಎಲ್ಲರೂ ರಾಜರಲ್ಲ. ಹಿಂದೆ ಈಗ ಹಾಗಲ್ಲ, ಈಗ ನಮ್ಮ ವ್ಯತ್ಯಾಸ ಇಷ್ಟೆ. ಹಿಂದೆ ಒಬ್ಬ ರಾಜ ಇದ್ದ ದೇಶಕ್ಕೆ, ಅವನು ಆಳ್ತಿದ್ದ, ಅವನ ಡಿಸಿಷನ್ ಫೈನಲ್, ಅವನು ಏನ್ ಹೇಳಿದ ಹಾಗೆ ಆಗ್ತಿತ್ತು. ಈಗ ಏನಾಯ್ತು ಅಂದ್ರೆ ಅದು ಹೋಯ್ತಲ್ಲ, ಅರಸೊತ್ತಿಗೆ ಹೋಯ್ತು, ಅದು ಮೊನಾರ್ಕಿ ಹೋಯ್ತು. ಈಗ ನಮಗೆ ಡೆಮಾಕ್ರಸಿ ಬಂತು. ಡೆಮಾಕ್ರಸಿ ಅಂದ್ರೆ ಒಬ್ಬ ರಾಜನ ಬದಲಿಗೆ ಸಾವಿರ ಮಂದಿ ರಾಜರು ಕುರ್ಕೆಯಲ್ಲಿ ಕೂತ್ಬಿಡೋದು, ಎಲ್ಲರೂ ನಾನೇ ರಾಜ ಅಂತ. ಹಿಂದೆ ಒಬ್ಬ ಮೂರ್ಖನಿಗೆ ಅಡ್ಡ ಬಿದ್ದರೆ ಸಾಕಾಗ್ತಿತ್ತು, ಇವಾಗ ಸಾವಿರ ಜನ ಮೂರ್ಖರಿಗೆ ಅಡ್ಡ ಬಿಡ್ಬೇಕು ಕೆಲಸ ಆಗ್ಬೇಕಾದ್ರೆ. ದಟ್ ಈಸ್ ವಾಟ್ ಈಸ್ ಕಾಲ್ಡ್ ಡೆಮಾಕ್ರಸಿ. ಅದು ಎಲ್ಲರೂ ರಾಜರೇ ಅಂತೂ ಅಲ್ಲಿ ಇಲ್ಲ, ಹಾಗೆ ಡೆಮಾಕ್ರಸಿ ಇಲ್ಲ. ಅಲ್ಲಿ ಒಬ್ಬ ಅಧಿಯಜ್ಞ, ಈ ಎಲ್ಲ ದೇವತಾ ಶಕ್ತಿಗಳನ್ನ, ಎಲ್ಲ ಜೀವಜಾತವನ್ನು ನಿಯಂತ್ರಿಸುವ ಒಬ್ಬ ಸುಪ್ರೀಂ ಗಾಡ್ ಹೆಡ್ ಭಗವಂತ ಇದ್ದಾನೆ, ಅದು ಅಧಿಯಜ್ಞ. ನಾಲ್ಕನೇ ಕ್ಲಾಸ್ ಆಯ್ತು ಇಲ್ಲಿಗೆ, ಅಧಿಭೂತ, ಅಧ್ಯಾತ್ಮ, ಅಧಿದೈವ, ಅಧಿಯಜ್ಞ. ಹಾಗಾದ್ರೆ ಪ್ರತಿಯೊಬ್ಬನ ಒಳಗೂ ಅವನ ಇಂದ್ರಿಯಗಳನ್ನ, ಅವನ ಸಮಸ್ತ ವ್ಯಾಪಾರವನ್ನು ನಿಯಂತ್ರಿಸಿಕೊಂಡು ಪ್ರತಿಯೊಂದು ಪಿಂಡಾಂಡದ ಒಳಗೂ ಒಂದು ಸುಪ್ರೀಂ ಪವರ್ ಇದೆಯಲ್ಲ, ಅದನ್ನು ನಾವು ದೇವರಂತ ಕರೆದೇವಲ್ಲ, ಅದೇ ಪ್ರತಿಯೊಬ್ಬನ ಒಳಗಿರತಕ್ಕಂಥ ಆ ಪರಮಾತ್ಮ ಶಕ್ತಿ ಏನಿದೆ ಅದೇ ಇಡೀ ವಿಶ್ವದಲ್ಲಿ ತುಂಬಿವು. ಇದೇ ಬ್ರಹ್ಮ. ಬ್ರಹ್ಮ ಅಂದ್ರೆ ಅವನಿ ಪರ್ಸೆಂಟ್ ಯಾವುದು ಪ್ರತಿಯೊಬ್ಬನ ಒಳಗೂ ನಿಯಮಿಸ್ತಾ ಇದೆ, ಎಲ್ಲರನ್ನು ನಿಯಂತ್ರಿಸುವ ಆ ಪರಮಾತ್ಮ ನಮ್ಮ ಒಳಗೆ ಮಾತ್ರ ಇರುವುದಲ್ಲ, ಇಡೀ ಪ್ರಪಂಚದಲ್ಲಿ ತುಂಬಿದ್ದಾನೆ. ಹೀ ಇಸ್ ಆಮ್ನಿ ಪ್ರೆಸೆಂಟ್ ಅನ್ನುವ ಎಚ್ಚರವೇ ಐದನೇ ಕ್ಲಾಸ್. ಅಷ್ಟಾದ ಕೂಡಲೇ ಆಗ ಗೊತ್ತಾಯ್ತು ಅವನಿಗೆ ಏನು ಅಂದ್ರೆ ಕರ್ಮ ಅಂದ್ರೆ ಏನು. ನಾವೇನು ಇಷ್ಟರವರೆಗೆ ಏನ್ ತಿಳ್ಕೊಂಡಿದ್ದೆವು, ನಾನು ಮಾಡ್ತೇನೆ, ನನ್ನಿಂದಾಯಿತು, ನಾನಿದ್ದರಿಂದ. ತುಂಬಾ ಕಡೆ ಈ ಮಾತಂತೂ ನಾವು ಹೋದಲ್ಲೆಲ್ಲ ಕೇಳ್ತೇವೆ, ಎಲ್ಲಿ ಹೋದರೂ ಪ್ರತಿಯೊಬ್ಬ ನಾನು ಅಲ್ಲಿ ಆ ಸಂದರ್ಭದಲ್ಲಿ ನಾನು ಇದ್ದೇರಿ ಅದರಿಂದ ಆಯ್ತು, ಇಲ್ಲಿ ಅವ್ಯವಸ್ಥೆ ಆಗ್ಬಿಡ್ತಿತ್ತು, ಪ್ರತಿಯೊಬ್ಬನ ತಿಳ್ಕೊಂಡು ನಾನು ಇದ್ದದ್ರಿಂದ ಆಯ್ತು ಅಂತ. ಇನ್ ನೀವೊಂದು ಮನೆ ಹೋಗಿ ಅಲ್ಲಿ ಗಂಡಸರ ಹತ್ರ ಕೇಳಿ, ಅಯ್ಯೋ ನಾನಿರೋದಕ್ಕೆ ನಡೆದಿದೆ ಈ ಮನೆ, ಅವ್ರು ಹುಟ್ಟೋ ಮುಂಚೆ ಇತ್ತು ಆ ಮನೆ, ಅವರು ಮತ್ತೆ ಆ ಮನೆಯಲ್ಲಿ ಅವ್ರಿಗೆ ಶ್ರಾದ್ದ ಹಾಕ್ತಾರೆ, ಅವ್ರು ಹೇಳೋದು ನಾನಿರೋದ್ರಿಂದ ಈ ಮನೆ ನಡೆದಿದೆ. ಆ ಗಂಡಸರು ಹೊರಗೆ ಹೋದ್ಮೇಲೆ ಹೆಂಗಸರು ಅಂತ ಕೇಳಿ, ಅಯ್ಯೋ ಅವರಿಗೆ ಏನು ತಿಳಿತೀರಿ ಗಂಡಸರಿಗೆ, ನಾವು ಇರೋದ್ರಿಂದ ಈ ಮನೆ ನಡೆದಿದೆ. ಎವ್ರಿಬಡಿ ಥಿಂಗ್ಸ್ ಲೈಕ್ ದಟ್. ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ, ಈ ಜಗತ್ತು ನಡೆಯೋದು ನನ್ನಿಂದ ಅನ್ನೋ ಭ್ರಮೆ ತಲೆಯಲ್ಲಿ ಕೂತ್ಬಿಟ್ಟಿದೆ. ಪ್ರತಿಯೊಬ್ಬರು ಹೇಳೋದು ನಾನಿರೋದ್ರಿಂದ ಈ ಜಗತ್ತು ನಡೆಯೋದು, ಎಲ್ಲ ಅವ್ಯವಸ್ಥೆ ಆಗ್ಬಿಡ್ತಿತ್ತು, ನಾನು ಹೋದ್ರೆ ಏನೋ ಎಂತೋ ಈ ಮನೆ ಅವಸ್ಥೆ ನಾನಿರೋದ್ರಿಂದ ಆಗಿದೆ ಅಂತಾರೆ ಕೆಲವೊಂದು ಮುದುಕರು, ಅವ್ರು ನಾನು ಹೋದ್ರೆ ಏನೋ ಏನಾಗೋದು ಮತ್ತೂ ಚೆನ್ನಾಗಿ ನಡೆಯುತ್ತೆ ಅದು. ಇದು ಇದ್ರ ಎಚ್ಚರವೇ ಇಲ್ಲ ನಮಗೆ, ಎಲ್ಲ ನಡೀತಾ ಇರೋದು ನಮ್ಮಿಂದ ಅನ್ನೋ ಭ್ರಮೆ. ಅಂದ್ರೆ ಆ ಕರ್ಮ ಏನಾಗತ್ತೆ ಅದ್ರ ಬಗ್ಗೆ ಒಂದು, ಈಗ ನನ್ನಿಂದ ನಾನು ಇದನ್ನು ಪರ್ಫೆಕ್ಟ್ ಆಗಿ ಮಾಡಿದ್ದು, ನಾನಿದ್ದರಿಂದ ನೋಡಿಕೊಂಡೆ, ನಾನು ಇಲ್ಲದೆ ಇದ್ರೆ ಎಲ್ಲ ಅವ್ಯವಸ್ಥೆ ಆಗ್ಬಿಟ್ಟು, ಈ ಭ್ರಮೆಯಲ್ಲಿ ಪ್ರತಿಯೊಬ್ಬನೂ ಇದ್ದಾನೆ. ಇದು ಕೊನೇ ಕ್ಲಾಸ್ ಇದು, ಅದು ಇಗೋಲೆಸ್ನೆಸ್. ಎಲ್ಲವನ್ನೂ ನಿಯಂತ್ರಿಸುವ ಭಗವಂತ ಇದ್ದಾನೆ ಅಂತ ಗೊತ್ತಾದಾಗ ನಾನು ಅನ್ನೋದು ಶೂನ್ಯವಾಗಿಬಿಡುತ್ತೆ. ಅವಾಗ ನಾನು ಮಾಡಿದೆ ಅನ್ನೋದಕ್ಕೆ ಅರ್ಥವೇ ಇಲ್ಲ. ಎಲ್ಲ ಅವನಿಗೇನು, ನಾವು ಬರೇ ಸೂತ್ರದ ಬೊಂಬೆಗಳು. ಅವನು ಹೇಗೆ ಆಡಿಸಿದ್ರೆ ಹಾಕೊಂಡು, ಅವನು ನಾನು ಕುಣಿದೆ, ಈ ಸೂತ್ರದ ಬೊಂಬೆ ತೊಗಲಿನ ಬೊಂಬೆ ಇರುತ್ತೆ, ಅದನ್ನು ಬೊಂಬೆ ಆಟಗಾರರನ್ನ ಕುಣಿಸ್ತಾರೆ, ಆ ಬೊಂಬೆ ಇಲ್ಲ ನಾನು ಕುಣಿದೆ ಅಂತ ಹೇಳಿದ್ರೆ ಎಷ್ಟು ಅಸಹ್ಯವೋ ಅಷ್ಟು ಅಸಹ್ಯ. ಈ ಸೂತ್ರಧಾರ ನಮ್ಮನ್ನ ಬೊಂಬೆ ಅಂತ ಕುಣಿಸ್ತಾ ಇದ್ದಾನೆ, ನಾವು ಕುಣಿತಾ ಇದ್ದೇವೆ, ನಾನೇ ಕುಣಿದೆ ಅಂತ ತಿಳ್ಕೊಂಡ್ರೆ ಎಷ್ಟು ಅಸಹ್ಯ ಅನ್ನು. ಅವಾಗ ಕರ್ಮ ಅಂತ ಏನಿದೆ ಅದು ಎಲ್ಲವೂ ಕೂಡ. ಅದಕ್ಕೆ ನಿಮಗೊಂದು ಉದಾಹರಣೆ ಕೊಡ್ತೇನೆ. ಇದು ಸೂತ್ರಧಾರ ಅಂತ ಕೊಟ್ರೆ ಅಷ್ಟು ಪರ್ಫೆಕ್ಟ್ ಆಗಿ ಅರ್ಥ ಆಗೋಲ್ಲ. ಈಗ ಹೊಸಪೇಟೆಯಿಂದ ಬಳ್ಳಾರಿಗೆ ಒಂದು ಆನೆ ಹೋಗ್ತಾ ಇದೆ ಅಂತ, ಹೊಸಪೇಟೆಯಿಂದ ಬಳ್ಳಾರಿ ಕಡೆ ಆನೆ ಹೋಗ್ತಾ ಇದೆ. ಹೋಗ್ತಾ ಇದ್ರೆ ಆ ಆನೆಯ
ಮೈಯಲ್ಲಿ ಒಂದು 150 ಇರುವೆಗಳಿದ್ದಾವೆ. ಅವು ಇರುವೆಗಳು ಅವು ಏನಂದ್ರೆ ಬಾಲದ ಕಡೆಯಿಂದ ತಲೆಯ ಕಡೆಗೆ ಹೋಗ್ತಾ ಇದ್ದೇವೆ. ಯಾಕೆಂದ್ರೆ ಬಳ್ಳಾರಿಗೆ ಹೋಗಬೇಕಲ್ಲ ನಾವು ಅಂದ್ರೆ ಸ್ವಾಮಿ, ಅವು ಬಾಲದ ಕಡೆಯಿಂದ ತಲೆ ಹೋದ್ರು ಬಳ್ಳಾರಿಗೆ ಹೋಗುದು, ತಲೆಯಿಂದ ಬಾಲದ ಕಡೆ ಹೋದ್ರು. ಯಾಕಂದ್ರೆ ಆನೆ ಬಳ್ಳಾರಿಗೆ ಹೋಗುತ್ತೆ, ಆನೆಯ ಮೇಲೆ ಓಡಾಡುವ ಇರುವೆಗಳಂತೆ. ಈ ಇಡೀ ವಿಶ್ವ ತಿರುಗಿತಾ ಇದೆ, ಅದ್ರ ನಾವು ತಿರುಗುತ್ತೇವೆ. ನಾವು ತಿರುಗಿದ್ರೆ ಜಗತ್ತಿರುವುದು, ನಾವು ತಿರುಗುವುದು ಆನೆಯ ಮೇಲೆ ಇರುವೆ ತಿರುಗಿದ ಹಾಗೆ. ಆನೆ ಮೇಲೆ ಇರುವೆ ಅದು ಬಳ್ಳಾರಿ ಹೋಗಬೇಕಾದ್ರೆ ಬಾಲದಿಂದ ತಲೆ ಕಡೆಗೆ ಹೋಗಬೇಕಾಗಿಲ್ಲ, ತಲೆಯಿಂದ ಬಾಲದ ಕಡೆಗೆ ಆಪೋಸಿಟ್. ಅಯ್ಯೋ ಹೀಗೆ ವಾಪಸ್ ಬಂದ ಬಳ್ಳಾರಿಗೆ ಆಗೋದನ್ನು ಹೋಗುತ್ತೆ, ಯಾಕಂದ್ರೆ ಆನೆ ಬಳ್ಳಾರಿಗೆ ಹೋಗೋದ್ರಿಂದ. ಇದು ಎಲ್ಲಿ ಹೋದ್ರೂ ಆನೆಯಲ್ಲೇ ಇರುತ್ತೆ ನೋಡಿ. ವಿಶ್ವದ ಕ್ರಿಯೆ ನಡೀತಾ ಇದೆ, ಅದನ್ನು ನಾವು ಸೇರಿದ್ರೆ ನಮ್ ಕೆಲಸ ಆಗ್ತಾ ಇರುತ್ತೆ. ನಾನು ಮಾಡಿದ್ದು ಅಂತ ತಿಳ್ಕೊಂಡ್ರೆ ಎಷ್ಟು ಫುಲಿಶ್ ಅಲ್ವಾ. ಇದರಿಂದ ನಿಜವಾದಂತಹ ತಿಳುವಳಿಕೆ ಬಂದಾಗ ನನ್ನಿಂದ ಆಯಿತು ಅನ್ನುವಂತಹ ಪ್ರಜ್ಞೆ ಕರಗತಾ ಹೋಗಬೇಕು. ಈ ಅಹಂಕಾರ ಮಾತು ಮಾತಿನಲ್ಲಿ ಮನುಷ್ಯನಿಗೆ ಅಹಂಕಾರ ಇರುತ್ತೆ, ಅದು ಕರಗತಾ ಹೋಗಬೇಕು. ಅದು ಕರಗತಾ ಹೋಗಬೇಕಾದ್ರೆ ಎಲ್ಲವನ್ನು ಮಾಡತಕ್ಕಂತಹ ಒಂದು ಶಕ್ತಿ, ಆ ಪರಶಕ್ತಿ ಎಚ್ಚರ ಬರಬೇಕು. ಹೀಗೆ ಇದೇ 6 ಕ್ಲಾಸ್ ನೋಡಿ. ಅಧಿಭೂತ ಮೊದಲು ಪ್ರಪಂಚದ ಅರಿವು, ಆ ಪ್ರಪಂಚದ ಒಳಗೆ ಒಂದು ಚೈತನ್ಯದ ಅರಿವು ಆತ್ಮ, ಆ ಚೈತನ್ಯವನ್ನು ನಿಯಂತ್ರಿಸಕ್ಕೆ 100 ದೇವತಾಶಕ್ತಿಗಳ ಅರಿವು, ಆ 100 ದೇವತೆಗಳನ್ನು ಈ ಜೀವವನ್ನು ನಿಯಂತ್ರಿಸುವ ಪರಮಾತ್ಮನ ಅರಿವು, ಆ ಪರಮಾತ್ಮನ ಇಡೀ ವಿಶ್ವದಲ್ಲಿ ತುಂಬಿದ್ದಾನೆ ಅನ್ನುವ ಪರಮಾತ್ಮನ ಸರ್ವಗತತ್ವದ ಅರಿವು, ಆ ಸರ್ವವೂ ಅವನಿಂದ ಆಗ್ತಾ ಇದೆ ಅನ್ನುವ ಕರ್ಮದ. ಇದು ಇಷ್ಟೇ ತಿಳ್ಕೊಳ್ಬೇಕಾದ ವಿಷಯ. ಇಷ್ಟು ತಿಳ್ಕೊಂಡ್ರೆ ಮನುಷ್ಯ ತಿಳ್ಕೊಳ್ಬೇಕಾದ ಸಂಗತಿ ಎಲ್ಲ ತಿಳಿದ ಹಾಗಾಯ್ತು. ರಾಜನಾದವನು ಇಷ್ಟು ತಿಳ್ಕೊಂಡ್ರೆ ಅವನಿಗೆ ನಾನು ರಾಜ, ನಾನು ಹಾಗೆ ಮಾಡಿದೆ, ನಾನು ಹೀಗೆ ಮಾಡಿದೆ ಅನ್ನೋ ಅಹಂಕಾರ ಬರೋದು. ಆ ರೀತಿಯಿಂದ ಒಂದು ನಿರಹಂಕಾರ ಅನ್ನುವುದು ಮನುಷ್ಯನ ಪ್ರತಿ ನಡೆಯಲ್ಲೂ ಬಹಳ ಮುಖ್ಯವಾದ ಸಂಗತಿ ಆಗಬೇಕು. ಆ ರೀತಿ ಸಾಮಾನ್ಯವಾಗಿ ಮನುಷ್ಯ ಜನರಲ್ ನಾಲೆಜ್ ಇಷ್ಟು ವಿಷಯ ಪ್ರತಿಯೊಬ್ಬರಿಗೂ ತಿಳಿದಿರಬೇಕಾದ್ದು. ಮುಖ್ಯವಾಗಿ ಶ್ರೀಮಂತಿಕೆ ಅಧಿಕಾರ ಇರುವುದರಿಂದ ಹೆಚ್ಚು ಅಹಂಕಾರಕ್ಕೆ ಅವಕಾಶ ಇರುವಂತಹದ್ದು ಅರಸೊತ್ತಿಗೆ. ರಾಜನಾದವನಿಗೆ ಅವನ ಕೈಗೆ ಕಾಲಿಗೆ ಕೆಲಸದವರು, ಅವನು ಹೇಳಿದ ಹಾಗೆ ಕೆಲಸ ಮಾಡತಕ್ಕಂತಹ ಪರಿವಾರ, ಅಧಿಕಾರ ಬೇರೆ ಇದೆ, ಯೌವನ ಬೇರೆ ಇದೆ, ಸಂಪತ್ತು ಇದೆ, ಯೌವನ ಇದೆ, ಅಧಿಕಾರ ಇದೆ, ಎಲ್ಲ ಒಟ್ಟಿಗೆ ಸೇರಿದರೆ ಮನುಷ್ಯನ ಮತ್ತೆ ಕಳ್ಳು ಕೂಡಿಸ್ಬೇಕಾ? ಅದು ಒಂದೊಂದು ಮನುಷ್ಯನ ಕಳ್ಳು ಕೂಡಿಸಿದಷ್ಟು ದಾರಿ ತಪ್ಪಿಸುತ್ತೆ. ಇದೆಲ್ಲವೂ ಅಧಿಕಾರ ಇದೆ, ಯೌವನ ಇದೆ, ದುಡ್ಡಿದೆ, ಇದಿಷ್ಟು ಇದ್ದು ಸಂಯಮ ಇರಬೇಕಾಗಿದ್ರೆ ತುಂಬಾ ಜ್ಞಾನ, ತುಂಬಾ ಟ್ರೈನಿಂಗ್ ಮಾಡಬೇಕು ರಾಜರುಗಳನ್ನ. ಅದಕ್ಕೆ ಹಿಂದೆ ಏನು ಮಾಡ್ತಿದ್ರು ಅಂದ್ರೆ ಒಂದು ಸತ್ಯವನ್ನು ಹೇಳಿಕೊಡ್ತಿದ್ರು ರಾಜರುಗಳಿಗೆ. ಅಪ್ಪ ವಿದುರ ಈ ಎಚ್ಚರ ಕೊಡ್ತಿದ್ದ, ರಾಜ ನೀನು ಪ್ರಪಂಚದಲ್ಲಿ ಅತ್ಯಂತ ಬಡವ ಯಾರು? ಅತ್ಯಂತ ಬಡವ ಯಾರು ಗೊತ್ತುಂಟ? ಆ ದೇಶದ ರಾಜ. ಯಾಕೆ ಅಂದ್ರೆ ಜನರಿದ್ದಾರಲ್ಲ ಅವರಿಗೆಲ್ಲ ಅವರ ಅಪ್ಪ ಮಾಡಿಟ್ಟ ಆಸ್ತಿ ಅಂತ ಒಂದು ಮನೆ, ಒಂದು ಸ್ಮಾರ ಹೊಲ ಗದ್ದೆ ಏನಾದರೂ ಇರುತ್ತೆ. ರಾಜನಿಗೆ 5 ಪೈಸೆ ಅವನು ಸ್ವಂತದ್ದಿಲ್ಲ, ಜನರು ಕಂದಾಯ ಕೊಟ್ಟ ದುಡ್ಡು ಅಷ್ಟೇ. ಅವನು ಸ್ವಂತ ಹಣ ಸ್ವಂತ ಪ್ರಾಪರ್ಟಿ ಅಂತ ಇಲ್ಲದ ಅತ್ಯಂತ ಬಡವ ಅಂದ್ರೆ ರಾಜ. ಜನರಿಗಾದರೂ ಅಪ್ಪ ಮಾಡಿಟ್ಟ ಆಸ್ತಿ ಇವನೇ ಡಿಕ್ಲರೇಷನ್ ಹಾಕುವ ನಾಳೆ. ಅದು ರಾಜನಿಗೆ ಡಿಕ್ಲರೇಷನ್ ಹಾಕಲಿಕ್ಕೆ ಏನೂ ಇಲ್ಲ. ಈ ಒಂದೊಂದು ಇಂಚು ನೆಲವು ಪ್ರಜೆಗಳದ್ದು, ಅವರು ಕೊಟ್ಟ ಕಂದಾಯದಿಂದ ಜನರನ್ನು ರಕ್ಷಣೆ ಮಾಡುವ ಹೊಣೆ ಮಾತ್ರ ಹೊರತು ಅವನ ಸ್ವಂತ ಪ್ರಾಪರ್ಟಿ ಇಲ್ಲ. ಹಾಗಾಗಿ ಹಿಂದಿನ ರಾಜರುಗಳು, ಈಗ ಧರ್ಮರಾಜನ ಕಥೆ ಬರುತ್ತೆ, ವಿದುರ ಆ ಎಚ್ಚರ ಕೊಟ್ಟಿದ್ದ. ಏನು ಅರಮನೆಯ ಎಲ್ಲ ಕೆಲಸಗಾರರು ಊಟ ಮಾಡಿದ ಮೇಲೆ ಕೊನೆಗೆ ಧರ್ಮರಾಜ ಊಟ ಮಾಡ್ತಿದ್ದಾನೆ. ಮೊದಲು ಮಹಾರಾಜರು ಊಟ ಮಾಡಿ ಮತ್ತೆ ಕೆಲಸದವರು ಬಡಿಸುವುದಲ್ಲ, ಎಲ್ಲ ಕೆಲಸದವರು ಊಟ ಮಾಡಿ ಆದ ಮೇಲೆ ತಾನು ಕೊನೆಗೆ ಊಟ ಮಾಡ್ತಿದ್ದ. ಇದು ರಾಜನಾದವನ ಡ್ಯೂಟಿ, ಅದು ದೊಡ್ಡ ಹೊಣೆ, ಅದು ಸುಖ ಸುಪತ್ತಿಗೆ ಅಲ್ಲ, ಬಹಳ ದೊಡ್ಡ ಜವಾಬ್ದಾರಿ. ಆ ರೀತಿ ರಾಜ್ಯಭಾರ ಮಾಡಬೇಕು ಅಂತ ವಿದುರ ಧೃತರಾಷ್ಟ್ರನಿಗೆ ಹೇಳಿದ. ಅವನು ಮಾಡಲಿಲ್ಲ, ಅವನ ಮಕ್ಕಳು ಮಾಡಲಿಲ್ಲ, ಧರ್ಮರಾಜ ಮತ್ತೆ ಮಾಡಿದ, ಹೋಗಲಿ. ಇದಾದ ಮೇಲೆ ಒಂದೊಂದೇ ಸಂಖ್ಯೆಯನ್ನಿಟ್ಟುಕೊಂಡು ಕೆಲವು ನೀತಿ ಬೋಧೆಗಳನ್ನು ಹೇಳ್ತಾನೆ ವಿದುರ. ಆ ನೀತಿ ಬೋಧೆ ಬಗ್ಗೆ ನಾವು ಒಂದೊಂದೇ ಹೇಳ್ತಾನೆ. ಮೊದಲನೇದು ಒಂದು ನ್ಯೂಮರಾಲಜಿ, ಒಂದನ್ನು ಹಿಡ್ಕೊಂಡು ಕೆಲವು, ಆಮೇಲೆ 2 ಸಂಖ್ಯೆ. ಸಂಖ್ಯೆಯ ಮೇಲೆ ಏಕ ಕ್ಷಮಾವತಾಂ ದೋಷ ದ್ವಿತೀಯೋ ನೋಪಪದ್ಯತೆ ಯದೇನಂ ಕ್ಷಮಯಾಯುಕ್ತಂ ಅಶಕ್ತಂ ಮನ್ಯತೆ ಜನಃ ಅಂದ. ಕ್ಷಮಾ ಗುಣೋ ಹಿ ಅಶಕ್ತಾನಾಂ ಶಕ್ತಾನಾಂ ಭೂಷಣಂ ಕ್ಷಮಾ ಅವನಂತಾನೆ. ಕ್ಷಮಾ ಉಂಟಲ್ಲ, ಕ್ಷಮಾ ಅಂದ್ರೆ ತಾಳ್ಮೆ. ಇನ್ನೊಬ್ಬರು ನಮಗೆ ತೊಂದರೆ ಕೊಟ್ಟಾಗಲೂ ಕೂಡ ಸಿಟ್ಟಿಗೇಳದೇ ಇರುವುದು, ಪ್ರತೀಕಾರ ಮಾಡದೆ ಶಾಂತವಾಗಿರುವುದು ಬಹಳ ಕಷ್ಟದ ಗುಣ. ತಾಳ್ಮೆ, ಸಹನೆ. ಸಹನೆ ಅಂದ್ರೆ ಅದು ಸಹನೆಯ ಪರಾಕಾಷ್ಠೆ ಕ್ಷಮಾ ಅಂತ ಹೇಳ್ತಾರೆ. ಇನ್ನೊಬ್ಬರು
ನಮಗೆ ತೊಂದರೆ ಕೊಟ್ಟಾಗ ಕೂಡ ಪ್ರತೀಕಾರ ಮಾಡುವ ಬುದ್ಧಿ ಇಲ್ಲದೆ ಇರುವುದಕ್ಕೆ ಕ್ಷಮ ಅಂತ ಹೇಳೋದು. ನಮಗೆ ಯಾರೋ ಉಪದ್ರವ ಕೊಟ್ಟರು ಆಗ ಕೂಡ ನಮಗೇನು ಕಾಣುತ್ತೆ ಅಲ್ಲ, ಒಬ್ಬರ ಸುದ್ದಿ ಬೇಡ ನಮ್ಮಷ್ಟಕ್ಕೆ ನಾವು ಇರೋಣ ಅಂತ ಇದ್ದೆವು. ಹಾಗೆ ಕೂತರು ಉಪದ್ರವ ಕೊಡ್ತಾರೆ ಇವರು, ಇನ್ನು ಸುಮ್ಮನೆ ಇರಬಾರ್ದು, ಒಂದು ಕೈ ನೋಡಬೇಕು ಅಂತ ಅನಿಸುತ್ತೆ. ಆದ್ರೆ ಹೇಳ್ತಾನೆ ಆಗ ಕೂಡ ಅಯ್ಯೋ ಅವನೇನೋ ತಪ್ಪು ಮಾಡಿದ, ಏನೋ ತಪ್ಪು ತಿಳುವಳಿಕೆಯಿಂದ ಮಾಡಿದ, ನನಗೆ ತಪ್ಪು ಮಾಡಿದ, ಹೌದು ತಪ್ಪು ತಿಳುವಳಿಕೆಯಿಂದ. ಆದ್ರಿಂದ ಓ ದೇವರೇ ಅವನಿಗೂ ಒಳ್ಳೆ ಬುದ್ಧಿ ಕೊಡು ಅಂತ ಪ್ರಾರ್ಥಿಸ್ತಾನೆ ಸಜ್ಜನ. ಅವನಿಗೆ ಪ್ರತೀಕಾರ ಮಾಡೋಳು, ಭಾರೀ ದೊಡ್ಡ ಗುಣ ಇದು ಕ್ಷಮೆ. ಮಹಾಭಾರತದಲ್ಲಿ ಇದನ್ನ ರೆಪ್ರೆಸೆಂಟ್ ಮಾಡುವ ಕ್ಯಾರೆಕ್ಟರ್ ಯಾರು ಗೊತ್ತುಂಟ? ಧರ್ಮರಾಜ. ಯಾರು ತಪ್ಪು ಮಾಡಿದ್ರು ಅವನು ಸಿಟ್ಟಿಗೆ ಹೇಳ್ತಿರ್ಲಿಲ್ಲ, ದುರ್ಯೋಧನ ಮೇಲೆ ಸಿಟ್ಟಿರಲಿಲ್ಲ ಅವನಿಗೆ, ದುರ್ಯೋಧನ ಮೇಲೆ ಸಿಟ್ಟಿರಲಿಲ್ಲ. ಮಹಾ ತಾಳ್ಮೆಯ ಮನುಷ್ಯ. ಅವನಿಗೆ ಅನ್ಯಾಯ ಮಾಡಿದವರ ಮೇಲೆ ಕೂಡ ಅವನು ಕಂಪೆ, ಅಯ್ಯೋ ನಮಗೆ ಅನ್ಯಾಯ ಮಾಡಿದ್ರು ಅಂತ ನಾವು ಅವರಿಗೆ ಅನ್ಯಾಯ ಮಾಡೋದಾ? ಪಾಪ ಪಾಪ, ಅಯ್ಯೋ ಪಾಪ ಅವರಿಗೆ ತೊಂದರೆ ಮಾಡಬೇಡ ಅಂತ ಈ ತರದ ಮನೋವೃತ್ತಿ. ಇದು ಬಹಳ ದೊಡ್ಡ ಪ್ರಪಂಚದಲ್ಲಿ ಪ್ರಾಯ ಮನುಷ್ಯ ಜೀವನದಲ್ಲಿ ಅನುಸರಿಸಬಹುದಾದಂತಹ ಗುಣಗಳಲ್ಲಿ ಬಹಳ ದೊಡ್ಡದು ಅಂದ್ರೆ ಕ್ಷಮೆ, ತಾಳ್ಮೆ, ಪೇಷನ್ಸ್. ಇವತ್ತಲ್ಲ ನೋಡಿ ನಮಗೆ ಏನಾಗಿದೆ ಅಂದ್ರೆ, ಜನರಲ್ಲಿ ಇರುವ ತಾಳ್ಮೆಯನ್ನು ಕೆಡಿಸುವುದು, ಜನರನ್ನು ಉದ್ರೇಕಗೊಳಿಸುವುದು, ಜನರನ್ನು ಗುಂಪುಗಾರಿಕೆಗೆ ಇದು ಇವತ್ತು ನಮ್ಮ ಕಾಲಧರ್ಮ ಲೋಕಧರ್ಮ ಅಂತ ಇದೆ. ಆದರೆ ಹಿಂದಿನವರು ಹೇಳಿದರು, ಯಾವ ಸಂದರ್ಭದಲ್ಲೂ ಇನ್ನೊಬ್ಬರನ್ನ ದ್ವೇಷಿಸುವ ವಾತಾವರಣ ನಿರ್ಮಾಣ ಮಾಡಬೇಡ, ಎಂಥ ಕೆಲಸ ನಡೆದರೂ ಇನ್ನೊಬ್ಬರನ್ನ ದ್ವೇಷ ಮಾಡಬೇಡ, ಕ್ಷಮಿಸಬೇಡ. ಯಾಕೆಂದ್ರೆ ಅವರು ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡುವವರು ಬೇರೆ ಇದ್ದಾರೆ, ಭಗವಂತ ಇದ್ದಾನೆ ಅಥವಾ ಸರ್ಕಾರ ಇದೆ. ನೀನು ಒಂದೇ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು ದೇವರೇ. ಧಿಯೋ ಯೋ ನಃ ಪ್ರಚೋದಯಾತ್, ಅಷ್ಟೇ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡು. ಬೆಳಗಾತೆ ಎಂದು ದೇವರಂತ ವಾಟ್ ಮಾಡ, ಯಾರಿಗೆ? ನಮ್ಮನ್ನು ವಿರೋಧ ಮಾಡುವವರಿಗೂ ಒಳ್ಳೆ ಬುದ್ಧಿ ಕೊಡು. ಹೊರತು ಯಾವತ್ತೂ ಕೂಡ ಯಾರ್ಯಾರು ಬೆಳಗಾತೆ ಎಂದು ಪ್ರಾರ್ಥನೆಯನ್ನು, ಸ್ವಾಮಿ ದೇವರೇ ಯಾರ್ಯಾರು ನನಗೆ ವಿರೋಧ ಮಾಡಿದ್ದಾರೆ ಅವರೆಲ್ಲ ಹಾಳಾಗಿ ಹೋಗ್ಲಿ, ಮಣ್ಣು ಮುಕ್ಕಿ ಹೋಗ್ಲಿ, ಹಾಗೆ ಹೇಳಬೇಡ. ನಿನಗೆ ಅನ್ಯಾಯ ಮಾಡಿದವರಿಗೆ ಕೂಡ ಒಳ್ಳೆ ಬುದ್ಧಿ ಕೊಡಲಿ, ಎಲ್ಲರಿಗೂ ಒಳ್ಳೆಯದಾಗಲಿ, ಇದು ಬೆಳಗಾತೆ ಎಂದು ಪ್ರಾರ್ಥನೆ. ಇದು ಕ್ಷಮೆ. ಇದನ್ನ ಭಾರತದಲ್ಲಿ ಹಿಂದಿನ ಋಷಿಮುನಿಗಳು ಬಹಳ ದೊಡ್ಡ ಕ್ವಾಲಿಟಿ ಅಂತ ಹೇಳಿದರು. ಇವತ್ತು ಆಲ್ಮೋಸ್ಟ್ ಮರೆತೇ ಬಿಟ್ಟಿದ್ದೇವೆ ನಾವು, ಸಾಮಾಜಿಕವಾಗಿ ಇಂಥ ಕ್ವಾಲಿಟಿಯ ಬಗ್ಗೆ ಎಚ್ಚರವೇ ಇಲ್ಲ. ಯಾವತ್ತೂ ಇನ್ನೊಬ್ಬರ ಬಗ್ಗೆ ಕೆಟ್ಟ ಭಾವನೆ ಮಾಡಬೇಡ, ನಿನ್ನ ಶತ್ರುವನ್ನು ಕೂಡ ಕೆಟ್ಟ ಭಾವನೆಯಿಂದ ನೋಡಬೇಡ, ಅವನು ಹಾಳಾಗಿ ಹೋಗ್ಲಿ ಅಂತ ನಿನ್ನ ಮನಸ್ಸಿನಲ್ಲಿ ಬರಬಾರದು. ಮತ್ತೆ ಅವನಿಗೂ ಒಳ್ಳೆ ಬುದ್ಧಿ ಕೊಡು ದೇವರೇ. ಇಂಥ ಸಜ್ಜನಿಕೆ ಹೇಳ್ತಾರೆ, ಏಕ ಕ್ಷಮಾವತಾಂ ದೋಷ. ಅದಕ್ಕೆ ವಿದುರ ಹೇಳ್ತಾನೆ, ಈ ಕ್ಷಮೆ ಎನ್ನುವುದು ಬಹಳ ದೊಡ್ಡ ಗುಣ, ಆದರೆ ಅದರಲ್ಲಿ ಒಂದು ದೋಷ ಇದೆ ಅಂತ. ಅವನ ಅನಾಲಿಸಿಸ್ ನೋಡಿ, ಒಳ್ಳೆ ಅನಾಲಿಸ್. ಏಕ ಕ್ಷಮಾವತಾಂ ದೋಷ, ಕ್ಷಮೆ ಎನ್ನುವುದು ಗುಣಗಳಲ್ಲೇ ದೊಡ್ಡ ಗುಣ, ಆದರೆ ಅದರಲ್ಲಿ ಒಂದು ದೋಷ ಇದೆ. ದ್ವಿತೀಯೋ ನೋಪಪದ್ಯತೆ, ಇನ್ನೊಂದಿಲ್ಲ, ಎರಡನೇ ದೋಷ, ಒಂದೇ ಒಂದು ದೋಷ ಇರೋದು. ಏನು ಅಂದ್ರೆ, ಯದೇನಂ ಕ್ಷಮಯಾ ಯುಕ್ತಂ ಅಶಕ್ತಂ ಮನ್ಯತೆ ಜನಃ. ನಾವು ನಮಗೆ ಯಾರೋ ಒಬ್ರು ಬಂದು ಅನ್ಯಾಯ ಮಾಡಿದ್ರು, ಅನ್ಯಾಯ ಮಾಡಿದ್ದಕ್ಕೆ ನಾವು ಪ್ರತೀಕಾರ ಮಾಡಲಿಲ್ಲ, ಕ್ಷಮೆಯಿಂದ ಸಹಿಸ್ ತಡ್ಕೊಂಡೆವು ಅದನ್ನು. ಅದಕ್ಕೆ ಅವನೇನ್ ತಿಳ್ಕೊಳ್ತಾನೆ, ಇದು ಗುಣ ಅಲ್ಲ. ಅವನೇನ್ ಹೌದು, ಅವನು ಪ್ರತೀಕಾರ ಮಾಡಿದ ತಾಕತ್ತಿಲ್ಲ ಮಾಡಲಿಲ್ಲ ಅಂತ. ನಮ್ಮ ಕ್ಷಮೆಯನ್ನ ನಮ್ಮ ದೌರ್ಬಲ್ಯ ಅಂತ ಉಳಿದವರು ಅರ್ಥ ಮಾಡಿಕೊಳ್ತಾರಲ್ಲ, ಅದು ಒಂದೇ ದೋಷ. ತರುತ್ತೆ ನಾವು ದೊಡ್ಡಸ್ತಿಕೆ, ಕ್ಷಮೆ ಅನ್ನೋದು ಒಂದು ಬಹಳ ದೊಡ್ಡ ಗುಣ, ಆದರೆ ಅದು ದೌರ್ಬಲ್ಯ ಅಂತ ಜನ ತಿಳ್ಕೊತಾರೆ. ಅವನು ಪ್ರತೀಕಾರ ಮಾಡ್ಲಿಕ್ಕೆ ಎಲ್ಲಿ ಬರುತ್ತೆ, ತಾಕತ್ತಿಲ್ಲ, ಅದಕ್ಕೆ ಸುಮ್ಮನೆ ಕೂತ ತೆಪ್ಪಗೆ. ನಾನು ಒಂದು ಕೆನ್ನೆ ಬಾರಿಸಿದೆ, ಅವನು ಈ ಕೆನ್ನೆ ಹಿಡ್ಕೊಂಡು ಹೋದ ಮನೆ, ಯಾಕೆಂದ್ರೆ ವಾಪಸ್ ಕೊಡೋ ತಾಕತ್ತಿಲ್ಲ. ಪಾಪ ಇವನಿಗೆ ವಾಪಸ್ ಕೊಟ್ಟಿದ್ರೆ ಅವನ ಆಸ್ಪತ್ರೆಗೆ ಕಳಿಸ್ಬೇಕಿತ್ತು, ಅಷ್ಟು ತಾಕತ್ತಿತ್ತು. ಆದರೂ ಪಾಪ ಏನೋ ಬುದ್ಧಿ ಹಿಡಿದ ಹೊಡೆದ ಅಂತ ಇವನು ಹೋದ್ರೆ, ಅವನು ಹೇಳೋದೇನು, ನಾನು ಅವನು ಒಂದು ಕೆನ್ನೆ ಕೊಟ್ಟೆ, ಅವನು ಕೆನ್ನೆ ಕೈ ಹಿಡ್ಕೊಂಡು ಮನೆ ಹೋದ, ಯಾಕಂದ್ರೆ ವಾಪಸ್ ಕೊಡಲಿಕ್ಕೆ ತಾಕತ್ತು ಬೇಕಲ್ವಾ ಅಂತ. ಅಂದ್ರೆ ಒಬ್ಬ ಮನುಷ್ಯನ ಸಹನೆಯನ್ನ ದೌರ್ಬಲ್ಯ ಅಂತ ಜನ ಅರ್ಥ ಮಾಡ್ತಾರೆ, ಅದೇ ಒಂದು ದೋಷ ಅಪ್ಪ, ಇನ್ನೇನೂ ದೋಷ ಇಲ್ಲ. ಆದರೆ ಅವನು ಹೇಳ್ತಾನೆ, ಕ್ಷಮಾ ಗುಣೋಹಿ ಅಶಕ್ತಾನಾಂ, ಶಕ್ತಾನಾಂ ಭೂಷಣಂ ಕ್ಷಮ. ಯಾರು ದುರ್ಬಲರೋ ಅವರೂ ಕ್ಷಮಿಸಬೇಕು, ಯಾರು ಸಮರ್ಥರೋ ಅವರೂ ಕ್ಷಮಿಸಬೇಕು. ಕ್ಷಮೆ ಎಲ್ಲರಿಗೂ ಗುಣ. ಯಾರು ದುರ್ಬಲರೋ ಅವರಿಗೆ ಕ್ಷಮೆ ಅನ್ನೋದು ಒಂದು ದೊಡ್ಡ ಗುಣ, ಯಾರು ಸಮರ್ಥರೋ ಅವರಿಗೆ ಕ್ಷಮೆ ಅನ್ನೋದು ಒಂದು ಅಲಂಕಾರ, ಅವರ ಬಾಳಿಗೊಂದು ಭೂಷಣ. ಆದ್ದರಿಂದ ಕ್ಷಮಿಸುವ ಕಲೆಯನ್ನು ಬೆಳೆಸಿಕೊಳ್ಳಿ. ದ್ವೇಷ, ಸೇಡು, ಕಿಚ್ಚು ಜೀವನದಲ್ಲಿ ಎಂದೂ ಬಾರದೇ ಇರಲಿ. ಯಾರು ತಪ್ಪು ಮಾಡಿದರೂ ಕ್ಷಮಿಸುವ ಕಲೆ, ಎಲ್ಲರನ್ನೂ ಪ್ರೀತಿಸುವ, ತಪ್ಪು ಮಾಡಿದವರನ್ನು ದ್ವೇಷ ಮಾಡದೇ ಇರತಕ್ಕಂಥ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳಿ ಅಂತ
ಜಗತ್ತಿಗೆ ಧೃತರಾಷ್ಟ್ರನ ಮೂಲಕ ಸಂದೇಶ ಕೊಟ್ಟ ವಿದುರ. ಆದರೆ ಯಾರಿಗೆ ಬೇಕಾಗಿದೆ ವಿದುರ ನೀತಿ? ನಮ್ಮ ಸರ್ಕಾರದ ರಾಜಕಾರಣಿಗಳಲ್ಲಿ ಬೇಕಾಗಿರೋದು ಕಣಿಂಕ ನೀತಿ. ಅವ್ರಿಗೆ ವಿದುರ ನೀತಿ ಹಾಕಬೇಕಾಗಿದೆ. ವಿದುರ್ನ ಹೆಸರು ಕೇಳಿದರೆ ಅವ್ರು ಸ್ನಾನ ಮಾಡ್ತಾರೆ ಹೋಗಿ, ಯಾಕಂದ್ರೆ ಅವ್ರಿಗೆ ಅಷ್ಟು ಮೈಲಿಗೆ ಆಗ್ಬಿಡುತ್ತೆ. ಆಮೇಲೆ ಎರಡನೇದ್ದು ಇನ್ನೂ ಭಯಂಕರ, ಒಂದು ಸಂಖ್ಯೆಯದ್ದಾಯ್ತು. ಇಂಥದ್ದು ತುಂಬಾ ಇದೆ, ನಾನು ಪೂರ ಹೇಳ್ತಾ ಹೋಗೋದು, ಯಾಕಂದ್ರೆ ವಿದುರ್ ನೀತಿ ನಾಳೆ ಮುಗಿಬೇಕು. ಎರಡನೆಯದ್ದು, ದ್ವಾವಂಭಸಿ ನಿಮೇಷ್ಟವ್ಯೌ ಗಲೇ ಬದ್ವಾ ದೃಢಾಂ ಶಿಲಾಂ ಧನವಂತಂ ಅದಾತಾರಂ ದರಿದ್ರಂಚ ಅತಪಸ್ವಿನಂ. ಅವನು ಹೇಳ್ತಾನೆ, ಈ ಇಬ್ಬರನ್ನ ಸಮಾಜದಲ್ಲಿ ಇರತಕ್ಕಂಥ ಈ ಇಬ್ಬರನ್ನ ದಾಕ್ಷಿಣ್ಯ ಇಲ್ಲದೆ ಕುತ್ತಿಗೆಗೆ ಕಲ್ಲು ಕಟ್ಟಿ ಬಾವಿಗೆ ಹಾಕು ಅಂತ. ಯಾಕಂದ್ರೆ ಹಾಗೆ ಬಾವಿ ಹಾಕಿದ ಮೇಲೆ ಬಂದ್ಬಿಟ್ರೆ ಅವ್ರು ಈಜಿ. ದ್ವಾವಂಭಸಿ ನಿವೇಷ್ಟವ್ಯವು, ಇವರಿಬ್ಬರನ್ನ ನೀರಿಗೆ ಹಾಕಬೇಕು. ಹೇಗೆ? ಗಲೇ ಬದ್ವಾ ದೃಢಾಂ ಶಿಲಾಂ, ಗಟ್ಟಿ ಕಲ್ಲು ಕುತ್ತಿಯೇ ಕಟ್ಟಿ ಹಾಕೋ, ಮತ್ತೆ ಮೇಲೆ ಬರಬಾರದು ಅವರು. ಈ ಸಮಾಜಕ್ಕೆ ಅನುಪಯುಕ್ತ ಪ್ರಾಣಿಗಳು ಇವರಿಬ್ರು ಅಂತ. ಯಾರು? ಭಯಂಕರ ವಿದುರ ಅಂದ್ರೆ ಭಾರಿ ವೇಗ. ಅವ್ರು ಯಾರಿಗೂ ಮುಲಾದಿಲ್ಲ ಅವರು. ಧನವಂತಂ ಅದಾತಾರಂ, ಒಳ್ಳೆಯ ಕೆಲಸಕ್ಕೋಸ್ಕರ ದಾನ ಮಾಡದ ಶ್ರೀಮಂತನನ್ನ ಕುತ್ತಿಯ ಕಲ್ಗಟ್ಟಿ ನೀರಿಗೆ ಹಾಕೋದು. ಯಾಕೆ ಅವನ ದುಡ್ಡು? ಅವನ ಮನೆಯಲ್ಲಿ ಕಟ್ಟಿ ಇಡ್ಲಿಕ್ಕೋ, ಬ್ಯಾಂಕಿನಲ್ಲಿ ಬಡ್ಡಿ ಕೊಡ್ಲಿಕ್ಕೋ, ಅಥವಾ ಸಮಾಜಕ್ಕೆ ಉಪಯೋಗವಾಗದೆ ತಾನು ದುಡ್ಡನ್ನು ಸಂಗ್ರಹ ಮಾಡಿ ದುಡ್ಡಿನ ಗಂಟು ಕಟ್ಟಿ ದಿನಾಲೂ ಕವಾಟ್ನಲ್ಲಿಟ್ಟು ಅದನ್ನು ನೋಡಿ ಕೆನ್ನೆ ತಟ್ಟಿಕೊಂಡು ಮಂಗಳಾರತಿ ಮಾಡಿ ನಿದ್ರೆ ಮಾಡತಕ್ಕಂತಹ ಶ್ರೀಮಂತ ಯಾರಾದ್ರೂ ಇದ್ರೆ ಅವನು ಕಲ್ಲು ಕುತ್ತಿಗೆ ಒಂದು ಕಲ್ಲು ಕಟ್ಟು ನೀರಿಗೆ ಹಾಕೋನು. ಮತ್ತೆ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋಗ್ಬೇಡಿ, ಅದು ಇರ್ಬೋದು ಅಂತವ್ರು ಇಲ್ಲೂ ಕೂಡ. ಎಲ್ಲ ಊರಲ್ಲಿ ಇರ್ತಾರೆ, ದುಡ್ಡು ಅಂದ್ರೆ ಜೀವ ಬಿಡೋರು ಇಲ್ಲೂ ಇರ್ಬೋದು. ನೀವು ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೋದ್ರೆ ಕಡೆ ಕೇಸು ಫೇಸ್ ಮಾಡ್ಬೇಕು. ಆದ್ರೆ ಆ ನೋವು ಅವನು ವಿದುರನ ನೋವು ನೋಡಿ. ಅದಕ್ಕೆ ಹೇಳ್ತಾರೆ, ಯಾರು ದುಡ್ಡನ್ನ ಇನ್ನೊಬ್ಬರಿಗೆ ಒಳ್ಳೆಯ ಕೆಲಸಕ್ಕೆ ವಿನಿಯೋಗ ಮಾಡದೆ ತಾನೇ ಗಂಟು ಕಟ್ಟಿ ಇಟ್ಟುಕೊಂಡು ದಿನ ಕವಾಟ್ನಲ್ಲಿ ಗಂಟು ಎಷ್ಟು ದೊಡ್ಡದಾಯ್ತು ನೋಡ್ಕೊಂಡು ಪೂಜೆ ಮಾಡ್ತಾ ಇರ್ತಾನೆ, ಅವನು ಆ ಗಂಟು ಅಲ್ಲೇ ಇರಲಿ, ಅಷ್ಟೇ ಭಾರದ ಒಂದು ಕಲ್ಲು ಅವನು ಕುತ್ತಿಗೆ ಕಟ್ಟಿ ನೀರಿಗೆ ಹಾಕ್ಬಿಡು ಅವನನ್ನು. ದ್ವಾರಂಭಸಿ, ಎಷ್ಟು ಉಗ್ರವಾದ ಮಾತುಗಳು ನೋಡಿ. ಪ್ರಾಚೀನರು ಯಾರನ್ನು ಸ್ಪ್ಯಾರ್ ಮಾಡೋದಿಲ್ಲ, ಅವ್ರಿಗೆ ಸರಿ ಕಂಡದನ್ನ ನಿರ್ದುಷ್ಟವಾಗಿ ಹೇಳ್ತಾರೆ, ನಿರ್ಭಯವಾಗಿ ಹೇಳ್ತಾರೆ. ದ್ವಾರಂಭಸಿ ನಿವೇಶ, ಒಂದು ಇದು ಒಬ್ಬ, ಇನ್ನೊಬ್ಬ ಯಾರು? ಇನ್ನೊಬ್ಬ ಬಡವ. ಶ್ರೀಮಂತನನ್ನು ನೀರಿಗೆ ಹಾಕು, ಬಡವರನ್ನು ನೀರಿ. ಅರೆ ಬಡವ ಏನ್ ಮಾಡ್ಬೇಕಪ್ಪ? ತಪಸ್ವಿ ದರಿದ್ರಂಚ ಅತಪಸ್ವಿನ ಅಂತ. ಒಬ್ಬ ಬಡವ ಇದ್ದಾನೆ, ಅವನು ದುಡ್ಡು ಕೊಟ್ಟಿಲ್ಲ ಅವನಿಗೆ, ಅವನಿಗೇನು ಐಷಾರ ಅವನ ಜೀವನ ಮಾಡ್ಲಿಕ್ಕಿಲ್ಲ, ಏನಿಲ್ಲ ಅಲ್ವಾ? ಆದರೆ ಯಾರಿಗೆ ದುಡ್ಡು ಕಂಬಿ ಕೊಟ್ಟಿದ್ದಾನೆ ಅವನಿಗೆ ತಲೆ ಕೊಟ್ಟಿರ್ತಾನಲ್ಲ, ತಲೆಗೆ ಕೊರತೆ ಇಲ್ಲಲ್ಲ, ದುಡ್ಡಿನ ಕೊರತೆ ಇರ್ಬೋದು, ಕಿಸೆ ಖಾಲಿ ಇರ್ಬೋದು, ತಲೆ ಖಾಲಿ ಇರೋದಿಲ್ಲಲ್ಲ. ಬದುಕು ಅಂದ್ರೆ ಏನು? ಬದುಕಿನ ಅರ್ಥ ಏನು? ಜೀವನದ ಮೌಲ್ಯ ಏನು? ಇದನ್ನು ಆಳವಾಗಿ ಯೋಚನೆ ಮಾಡಯ್ಯ. ನೀನು ಬಡವನಾಗಿ ಹುಟ್ಟಿದ್ದು ನಿನ್ನ ಭಾಗ್ಯಕ್ಕೆ ನಿನಗೆ ಚಿಂತನೆ ಮಾಡಲಿಕ್ಕೆ ಕಾಯಿದೆ, ಯಾರು ಕರೆಯೋಲ್ಲ ನಿನ್ನನ್ನು. ಬಡತನ ಅನ್ನೋದೊಂದು ಭಾಗ್ಯ ಅಂತ ಹೇಳ್ಬೋದು. ಯಾಕೆ? ಜೀವನವನ್ನು ಅರ್ಥ ಮಾಡಿಕೊಳ್ಳಿಕ್ಕೆ. ಶ್ರೀಮಂತರಿಗೆ ಜೀವನ ಅರ್ಥ ಆಗೋಲ್ಲ, ಆ ಶ್ರೀಮಂತಿಗೆ ಭೋಗದಲ್ಲಿ ಜೀವನದ ಮೂಲಭೂತ ಸತ್ಯವನ್ನೇ ಮರೆತು ಬಿಡ್ತಾರೆ. ಆದರೆ ಬಡವರು, ನೀನು ಬಡವನಾಗಿ ಹುಟ್ಟಿದ್ರು ನಿನಗೆ ಬದುಕು ಅಂದ್ರೆ ಏನು ಅಂತ ಅರ್ಥ ಆಗದೇ ಇದ್ರೆ ಅವನನ್ನು ಕಲ್ಲುಗಟ್ಟಿ ಬಾವಿ ಹಾಕಿ. ದರಿದ್ರಂಚ ಅತಪಸ್ವಿನಂ, ಬಡವನಾದವ ಆಳವಾದ ಚಿಂತನೆ ಮಾಡು, ಬದುಕನ್ನು ಅರ್ಥ ಮಾಡಿಕೋ. ವಾಟ್ ಈಸ್ ಲೈಫ್? ವಾಟ್ ಈಸ್ ದ ಮೀನಿಂಗ್ ಆಫ್ ಲೈಫ್? ಜೀವನದ ಅರ್ಥ ಏನು? ಸಾರ್ಥಕ್ಯ ಏನು? ಏನು ಬದುಕು ಅಂದ್ರೆ? ಆಳವಾಗಿ ಚಿಂತನೆ ಮಾಡಯ್ಯ, ಬದುಕು ಸಾರ್ಥಕ ಅವ. ಬಡತನದಿಂದ ಬದುಕನ್ನು ಸಾರ್ಥಕ ಮಾಡ್ಕೋ. ಅದು ಮಾಡಿದೆ, ಅಯ್ಯೋ ದೇವರು ದುಡ್ಡು ಕೊಟ್ಟಿಲ್ಲ, ಅವ್ರ ಮನೆಯಲ್ಲಿ ದುಡ್ಡು, ಅವರು ಶ್ರೀಮಂತರು, ನನಗೆ ಬಡತನ, ದೇವರು ಹಾಳಾಗಿ ಹೋಗಲಿ ಅಂತ ಲಾಭ ಕೊಡ್ತಾ ಕೂತ್ಕೊಂಡ್ರೆ ಅವನು ಹಾಕಿಬಿಡು, ಬಾವಿಗೆ ಹಾಕಿಬಿಡು ಅಂತವನಿಗೆ ಬಡತನವನ್ನು ಶ್ರೀಮಂತರಿಗೆ ಶ್ರೀಮಂತಿಕೆಯನ್ನು ಉಪಯೋಗಿಸಿಕೊಳ್ಳಿಕ್ಕೆ ಗೊತ್ತಿಲ್ಲ, ಬಡವರಿಗೆ ಬಡತನವನ್ನು ಸಾರ್ಥಕ ಮಾಡಿಕೊಳ್ಳಿಕ್ಕೆ ಗೊತ್ತಿಲ್ಲ ಅಂತವ್ರು ಇದೆಯನ್ನು ಬೇಗ. ಇದು ಇದು ವಿದುರನ ಸೆನ್ಸ್. ಅವರು ಪ್ರತಿಯೊಬ್ಬರನ್ನ ಅಟ್ಯಾಕ್ ಮಾಡ್ತಾರೆ. ಆಯ್ತು, ಎರಡಾಯ್ತು, ಮೂರು, ನಂಬರ್ ತ್ರೀ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧ ತಥಾ ಲೋಭಃ ತಸ್ಮಾದ್ ಏತತ್ರಯಂ ತ್ಯಜೇತು. ಇದು ಭಗವದ್ಗೀತೆಯಲ್ಲಿ ಬಂದಂತಹ ಮಾತು, ಅದನ್ನೇ ಹೇಳ್ತಾನೆ ಇಲ್ಲಿ. ಮನುಷ್ಯನಿಗೆ ಮೂರು ಮೂರು ಬಾಗಿಲುಗಳು, ಎಲ್ಲಿ ಹೋಗ್ಲಿಕ್ಕೆ? ಅಲ್ಲ, ಯಾರಿಗಾದ್ರೂ ನರಕಕ್ಕೆ ಹೋಗ್ಬೇಕು ಅಂತ ಉಮೇದಿದ್ರೆ ಅದಕ್ಕೆ ಎಲ್ಲಿಯಪ್ಪ ದಾರಿ? ಸ್ವಲ್ಪ ದಾರಿ ಹೇಳ್ರಿ ನನಗೊಮ್ಮೆ, ನರಕಕ್ಕೆ ಹೋಗಿ ನರಕ ಅಂದ್ರೆ ಹೇಗಿದೆ ಅಂತ ನೋಡಿಕೊಂಡು ಬರಬೇಕು ಅಂತ ಉಮೇದಾಯ್ತು ಅಂತ ಇಟ್ಕೊಳ್ಳಿ. ನರಕಕ್ಕೆ ಹೋಗ್ಬೇಕು ಅಂತ ನನ್ ಅದು ಬಾಗಿಲಲ್ಲಿರಿ, ನರಕಕ್ಕೆ ಹೋಗೋ ದಾರಿಯಲ್ಲಿ ಬಾಗಿಲು ತೋರಿಸಿ ಅಂದ್ರೆ ವಿದುರ ಹೇಳ್ತಾರೆ, ನಾನು ತೋರಿಸ್ತೀನಿ. ಏನು ಮೂರು ಬಾಗಿಲಿದೆ, ಯಾವುದು? ಕಾಮ ಕ್ರೋಧ ತಥಾ ಲೋಭ. ಒಂದು ಕಾಮದ ಬಾಗಿಲು, ಒಂದು ಕ್ರೋಧದ ಬಾಗಿಲು, ಒಂದು ಲೋಭದ ಬಾಗಿಲು. ಈ ಮೂರು ಬಾಗಿಲಲ್ಲಿ ಯಾವ ಬಾಗಿಲಲ್ಲಿ ಹೋದ್ರು ನೇರ ಡೈರೆಕ್ಟ್ ನರಕಕ್ಕೆ ಹೋಗೋದು. ಏನು ಡಿವಿಯೇಷನ್ ಇಲ್ಲ, ಅಡ್ಡ ರಸ್ತೆ ಏನಿಲ್ಲ, ಸ್ಟ್ರೈಟ್ ಒಂದೇ ರಸ್ತೆ, ನ್ಯಾಷನಲ್ ಹೈವೇ ಸೀದಾ ಹೋದ್ರೆ ನರಕಕ್ಕೆ ಹೋಗ್ತೀಯ. ಒಂದು ಕಾಮ ಮನುಷ್ಯನನ್ನ ನರಕದ ಕಡೆಗೆ ಕೊಂಡೊಯ್ಯುವ, ನಮ್ಮ ಬದುಕನ್ನ ದಾರಿ ತಪ್ಪಿಸಿ ಅಧಃಪಾತಕ್ಕೆ ಕಾರಣವಾಗುವ ಮೂರು ಸಂಗತಿಗಳು ಕಾಮ ಕ್ರೋಧ ಲೋಭ.
ಕಾಮ ಅಂದ್ರೆ ಬರೀ ಸೆಕ್ಸ್ ಒಂದೇ ಅಲ್ಲ ಕಾಮ ಅಂದ್ರೆ ಬಯಕೆ ಬೇಕು ಬೇಕು ಅನ್ನುವ ಆಸೆ ಮನುಷ್ಯ ದಾರಿ ತಪ್ಪುದು ಇದರಿಂದ ಅಲ್ವಾ ನನಗೆ ಎಷ್ಟು ದೇವರು ಕೊಟ್ಟನೋ ಅಷ್ಟು ಸಾಕು ಅಂತ ಇರುವವನಿಗೆ ಏನು ಪ್ರಾಬ್ಲಮ್ ಇಲ್ಲ ಇದ್ದದ್ರಲ್ಲಿ ಬಿ ಕಂಟೆಂಟ್ ವಿತ್ ವಾಟ್ ಎವರ್ ಯು ಹ್ಯಾವ್ ಏನು ಇದೆಯೋ ಅದರಲ್ಲಿ ತೃಪ್ತಿ ಪಡುವವನಿಗೆ ಏನು ಸಮಸ್ಯೆ ಇದೆ ಏನಿಲ್ಲ ಹತ್ತು ರೂಪಾಯಿ ಇದ್ದಾಗ ಹತ್ತು ರೂಪಾಯಿಲ್ಲ ತೃಪ್ತಿ ಸಾಕು ಇವತ್ತು ಹತ್ತು ರೂಪಾಯಿ ಉಂಟು ಇವತ್ತು ಇಷ್ಟಲ್ಲ ತೃಪ್ತಿ ನಾಳೆ 100 ರೂಪಾಯಿ ಸಿಕ್ಕಿದಾಗ ಅಷ್ಟಲ್ಲ ತೃಪ್ತಿ ಅಂದ್ರೆ ಕಮ್ಮಿ ಸಿಕ್ಕಿತು ಒಂದು ಕೊರವುದೂ ಇಲ್ಲ ಹೆಚ್ಚು ಸಿಕ್ಕಿತು ಒಂದು ಹಾರೋದೂ ಇಲ್ಲ ಏನು ಸಿಕ್ಕಿತೋ ಅದರಲ್ಲಿ ತೃಪ್ತಿಯಿಂದ ಇರುವವನಿಗೆ ಜೀವನದಲ್ಲಿ ಸಮಸ್ಯೆ ಇಲ್ಲ ನಮ್ಮ ಎಲ್ಲಾ ಸಮಸ್ಯೆಗಳು ನಮ್ಮ ನೀಡ್ಸ್ ಜಾಸ್ತಿ ಪಟ್ಟಿ ಜಾಸ್ತಿ ಆಗ್ತಾ ಇದೆ ಅದನ್ನ ನಮ್ಮ ಇನ್ಕಮ್ ಕಮ್ಮಿ ನಮ್ಮ ಸೋರ್ಸು ಇನ್ಕಮ್ ಸೋರ್ಸು ಲಿಮಿಟೆಡ್ ನಮ್ಮ ನೀಡ್ಸ್ ಜಾಸ್ತಿ ಅದು ಬೇಕು ಇದು ಬೇಕು ನಮಗೆ ಅದರಿಂದ ಬೇಕುಗಳು ಹೆಚ್ಚಾದ ಹಾಗೆ ಬೇಕುಗಳ ಪಟ್ಟಿ ಬೆಳೀತಾ ಇರ್ತದೆ ಮನೆಯಲ್ಲಿ ಟಿವಿ ಇರಲಿಲ್ಲ ಟಿವಿ ಒಂದು ಬೇಕು ಅಂತ ಕಂಡಿತು ಟಿವಿ ತಂದೆವು ತಂದೆವರ ಪಕ್ಕ ನೋಡಿದ್ರೆ ಅದು ಬ್ಲ್ಯಾಕ್ ಅಂಡ್ ವೈಟು ಪಕ್ಕದ ಮನೆಯಲ್ಲಿ ಕಲರ್ ಟಿವಿ ಇದೆ ಅಯ್ಯೋ ಇದು ಬ್ಲ್ಯಾಕ್ ಅಂಡ್ ವೈಟ್ ಇದಲ್ಲ ಕಲರ್ ಟಿವಿ ಬೇಕು ಕಲರ್ ಟಿವಿ ತಂದೆವು ಅಯ್ಯೋ ಇದು ಕಲರ್ ಟಿವಿ ಇದಕ್ಕಿಂತ ಅದು ಕಾಸ್ಟ್ಲಿ ಅದು 21.9 ಇದೆಯೋ 40 ಇಂಚಿನದು ಸ್ಕ್ರೀನು ಓ ಅದು ನಮ್ದು ಕಮ್ಮಿ ಸಣ್ಣದು ಹೀಗೆ ಮನುಷ್ಯನಿಗೆ ಯಾವ್ದು ಇದೆಯೋ ಅದಕ್ಕಿಂತ ಹೆಚ್ಚಿನದು ಬೇಕು ಅಂತ ಅನ್ಸ ಶುರು ಆದ ಕೂಡಲೇ ಅವನಿಗೆ ತೃಪ್ತಿಯೇ ಇಲ್ಲ ಯಾವುದನ್ನು ಇದು ನಮ್ಮ ಬುದ್ಧಿ ಈ ಜನ ಎಷ್ಟು ಅಂದ್ರೆ ನಾಗರಿಕತೆ ಹೆಸರಿನಲ್ಲಿ ಎಷ್ಟು ಅನಾಗರಿಕ ಮತ್ತು ಪೆದ್ದುಗಳಾಗ್ತಾ ಇದ್ದಾರೆ ಅಂತ ಅನ್ಸೋಮೊಮ್ಮೆ ಅದು ಕಾರಣ ಬೇಕುಗಳು ನಮಗೆ ಹೆಚ್ಚು ಈ ನೀಡ್ಸ್ ಜಾಸ್ತಿ ಆದ ಹಾಗೆ ನಾವು ಬಯಸಿದ್ದು ಸಿಗದೇ ಇರುವುದು ಹೆಚ್ಚಾಗುತ್ತೆ ಸೊ ಡಿಸಪಾಯಿಂಟ್ಮೆಂಟ್ಸ್ ಜಾಸ್ತಿ ಆಗುತ್ತೆ ಆಗ ಬೇರೆ ಯಾವುದಾದ್ರೂ ಬೇರೆ ವಿಧಾನದಿಂದ ಸಿಗದೇ ಇದ್ದದನ್ನು ಪಡೆಯುವುದಕ್ಕೋಸ್ಕರ ಯಾವ್ಯಾವುದೋ ತಪ್ಪು ವಿಧಾನಗಳನ್ನು ಅನುಸರಿಸ್ತೇವೆ ನಮಗೆ ಇಷ್ಟು ಬೇಕು ಅದಕ್ಕೆ ನಮ್ಮ ದುಡ್ಡು ಸಾಲದು ಲಂಚ ತಗೊಳ್ಳಿಕ್ಕೆ ಶುರು ಮಾಡಿದೆವು ಅದು ಸಾಕಾಗಲಿಲ್ಲ ಕಿಸೆ ಕೈ ಕದಿಯು ಎಲ್ಲ ಈ ತಪ್ಪುಗಳು ಯಾಕೆ ಮಾಡ್ತೇವೆ ನಮಗೆ ದುಡ್ಡು ಕಮ್ಮಿ ಆದದ್ದು ದುಡ್ಡು ಕಮ್ಮಿ ಯಾಕಾಯಿತು ನಮ್ಮ ಬೇಕುಗಳು ಹೆಚ್ಚಾಯಿತು ಅದರಿಂದ ಮನುಷ್ಯನ ಡಿಸೈರ್ಸ್ ಕಾಮ ಅಂದ್ರೆ ಡಿಸೈರ್ಸ್ ಮನುಷ್ಯನ ಬೇಕು ಅನ್ನುವ ಬಯಕೆ ಅವನು ಮಾಡಬಾರದ ಕೆಲಸವನ್ನು ಮಾಡಿ ನರಕ ಕಳಿಸುತ್ತೆ ಕಾಮದಿಂದ ತಮಾಷೆ ಏನು ಅಂದರೆ ಕ್ರೋಧ ಕಾಮ ಒಂದು ಬಯಕೆ ಬಂತು ಆ ಬಯಕೆ ಈಡೇರದೇ ಇದ್ರೆ ಅಥವಾ ನಾವು ಬಯಸಿದ್ದು ಇನ್ನೊಬ್ಬನಿಗೆ ಸಿಕ್ಕಿತು ಸಿಟ್ಟು ಅರೆ ನಾನು ಬಯಸಿದ್ದು ಅವನಿಗೆ ಸಿಗುದು ಅಂದ್ರೆ ಒಂದು ಕೈ ನೋಡಿ ಬಿಡ್ಬೇಕು ಅವನನ್ನು ಅಂತ ಕಾಮದ ಮರಿ ಕ್ರೋಧ ನಮಗೆ ಬಯಕೆಗಳು ಇಲ್ಲದೇ ಇದ್ರೆ ಕೋಪವೇ ಬರೋಲ್ಲ ಮನುಷ್ಯನಿಗೆ ಕೋಪ ಬರುತ್ತಲ್ಲ ಮಾತು ಮಾತಿಗೆ ಸಿಟ್ಟಿಗೆ ಹೇಳ್ತಾನೆ ಹಾರುವುದು ಕೂಗುವುದು ಮಾಡ್ತಾನಲ್ಲ ಯಾಕೆ ಅವನ ಬಯಕೆ ಅವನಿಗೊಂದು ಆಸೆ ಇರುತ್ತಲ್ಲ ಆ ಆಸೆ ಈಡೇರದೆ ಡಿಸಪಾಯಿಂಟ್ಮೆಂಟ್ ಲೀಡ್ಸ್ ಟು ಆಂಗರ್ ಇದು ಸೈಕಾಲಜಿ ಯಾರಿಗೆ ಆಸೆಗಳು ಇಲ್ಲ ಅವನಿಗೆ ಕೋಪವೇ ಬರೋದಿಲ್ಲ ಕೋಪ ಬರಬೇಕಾಗಿದ್ರೆ ನನ್ನ ಆಸೆ ಈಡೇರದೇ ಇದ್ದಾಗ ನನ್ನ ಕೋಪ ಬರೋದು ಆದ್ರಿಂದ ಯಾವತ್ತು ಮನುಷ್ಯನಿಗೆ ಯಾವ ಮನುಷ್ಯನಿಗೆ ಕೋಪ ಹೆಚ್ಚೋ ಅವನಿಗೆ ದುರಾಸೆ ಹೆಚ್ಚು ಅಂತ ಅರ್ಥ ದುರಾಸೆಗಳು ಹೆಚ್ಚಾದ ಹಾಗೆ ಮನುಷ್ಯ ಕೋಪ ಬರಲು ಶುರುವಾಗುತ್ತೆ ಆಸೆಗಳನ್ನು ನೀವು ಕಂಟ್ರೋಲ್ ಮಾಡಿ ಕೋಪವನ್ನು ಕಂಟ್ರೋಲ್ ಮಾಡಿ ಆಸೆ ಇಲ್ಲದಿದ್ರೆ ಕೋಪವೇ ಮಾಡ್ಲಿಕ್ಕೆ ಬರೋದಿಲ್ಲ ಕೋಪ ಬರಬೇಕಾಗಿದ್ರೆ ಕೆಲವು ಆಸೆಗಳ ಕಾರಣ ಅಲ್ಲ ಈಗ ನಮಗೆ ಇಷ್ಟವಾದ ಒಬ್ಬ ವ್ಯಕ್ತಿಯನ್ನು ಬೈದರೆ ಕೋಪ ಬರುತ್ತೆ ಅದೇ ಹೌದು ಅವರನ್ನ ಯಾರೂ ಬೈಬಾರದು ನಮಗೆ ಇಷ್ಟವಾದವರನ್ನು ಆಸೆ ಇದೆ ನಮಗೆ ಸೊ ಎಲ್ಲಿ ಬೇಕಾದ್ರೆ ನೋಡಿ ನಿಮಗೆ ಕೋಪ ಬರಬೇಕಾಗಿದ್ರೆ ನಿಮ್ಮ ಆಸೆ ಈಡೇರದೆ ಡಿಸಪಾಯಿಂಟ್ಮೆಂಟ್ ಬರಬೇಕು ಇಲ್ಲದೇ ಇದ್ರೆ ಕೋಪ ಬರೋಲ್ಲ ಅದರಿಂದ ಎರಡನೇ ಮನುಷ್ಯನ ದಾರಿ ತಪ್ಪಿಸಿ ಇನ್ನೊಂದು ಆಸೆ ಅಥವಾ ಸೆಕ್ಸ್ ಅನ್ನೋದು ಇನ್ಸ್ಟಿಂಕ್ಟ್ ಒಂದು ಒಂದು ನೀಡ್ ಆಫ್ ದಿ ಬಾಡಿ ದೇಹದ ಒಂದು ಸಹಜ ರಿಕ್ವೈರ್ಮೆಂಟ್ ಕೋಪ ಅನ್ನೋದು ಅನಪೇಕ್ಷಿತವಾದ ವಸ್ತು ಅದು ದೇಹಕ್ಕೆ ಬೇಕಾದ್ದು ಅಲ್ಲ ಕೋಪ ಬಂದ್ರೆ ಮನಸ್ಸು ಟೆನ್ಷನ್ಗೆ ಒಳಗಾಗುತ್ತೆ ದೇಹ ಆರೋಗ್ಯ ಕೆಡಿಸಿಕೊಳ್ಳುತ್ತೆ ಹಿಂದಿನ ಕಾಲದ ಋಷಿಗಳು ಅವರು ಇಡೀ ಒಂದು ವರ್ಷಗಳ ಕಾಲ ಮಾಡಿದ ತಪಸ್ಸು ಒಂದು ಸಣ್ಣ ಕೋಪದಿಂದ ಒಂದು ಶಾಪದಿಂದ ಒಂದು ವರ್ಷದ ತಪಸ್ಸೆಲ್ಲ ಕಳ್ಕೊಳ್ತಿದ್ರು ಇಡೀ ಬಾಡಿಯ ಎನರ್ಜಿ ಹಾಳಾಗತ್ತೆ ಕೋಪದಿಂದ ಅದರಿಂದ ಕೋಪ ಹೆಚ್ಚಾದದ್ರಿಂದ ಇನ್ನೊಬ್ಬರಿಗೂ ಒಳ್ಳೇದಿಲ್ಲ ಇನ್ನೊಬ್ಬರಿಗೆ ಯಾವ ಚಿತ್ರ ಹಿಂಸೆ ಅಲ್ವಾ ಮನೇಲಿ ಒಬ್ಬ ಕೋಪಿಷ್ಟ ಇದ್ಬಿಟ್ರೆ ಅಯ್ಯೋ ಅವರು ರಾಕ್ಷಸರಾಗಿ ಮಾಡ್ತಾರೆ ಸ್ವಾಮಿ ಅವ್ರ ಈ ಮನೆಯಿಂದ ಹೊರಗೆ ಹೋದ್ರೆ ಸಾಕು ಅಂತ ಅನ್ಸುತ್ತೆ ಅಂತಾರೆ ಹೆಣ್ಮಕ್ಳು ಆಯ್ತು ಆದ್ರೆ ಕೋಪ ಬಿಟ್ರೆ ಅವನಿಗೂ ಕ್ಷೇಮ ಊರಿಗೂ ಕ್ಷೇಮ ಮನೆಗೂ ಕ್ಷೇಮ ಅದನ್ನ ಬಿಡೋಲ್ಲ ಅದರಿಂದ ಯಾವುದನ್ನಾದರೂ ನಿಗ್ರಹ ಡಿಸೈರ್ ಇದ್ದಾಗ ಕೋಪ ಡಿಸೈರ್ ಅನ್ನು ಗೆದ್ದರೆ ಕೋಪ ಇಲ್ಲ ಕಾಮ ಕ್ರೋಧ ಈ ನಮ್ಮ ಬಯಕೆ ಈಡೇರದಿದ್ರೆ ಕೋಪ ಬಯಕೆ ಈಡೇರಿದರೆ ಲೋಭ ಸಿಕ್ಕಿತು ಅದನ್ನು ಜೋಪಾನ ಮಾಡೋದು ಇನ್ನೊಬ್ಬರಿಗೆ ಕೊಡಬಾರದು ಜೋಪಾನ ಅದನ್ನು ಹಾಳಾಗಬಾರದು ಒಂದು ಕಾಮದಿಂದ ಕ್ರೋಧ ಇಲ್ಲ ಕಾಮದಿಂದ ಲೋಭ ಮನುಷ್ಯ ಪಿಟ್ಟಾಸೆ ಆಗ್ತಾನೆ ಇನ್ನೊಬ್ಬರಿಗೆ ಸಿಗಬಾರದು ನನಗೆ ಎಲ್ಲ ನನಗೆ ಸಿಗಬೇಕು ಎಲ್ಲ ನನಗೆ ಸಿಗಬೇಕು